ಶ್ರೀನಿವಾಸಪ್ರಸಾದ್ ಅವರು ಅಧಿಕೃತವಾಗಿ ಚಾಮರಾಜನಗರ ಅಭ್ಯರ್ಥಿ ಅಂತ ಯಡಿಯೂರಪ್ಪನವರು ಘೋಷಣೆ ಮಾಡಿದ್ದಾರೆ. ಕೆಲಸ ಯಾವ ರೀತಿ ಇರುತ್ತೆ? ನೀವು ಅಲ್ಲಿನ ಸ್ಥಳೀಯ MLA ಮಂಜುನಾಥ್ ಈಗ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದಾರೆ ಅವರು. ಇನ್ನೂ ಸ್ವಲ್ಪ ಮಾತುಕತೆ ಅಂತದಲ್ಲೇ ಇದ್ದೀವಿ ನಾವು, ಯಾಕಂದರೆ ಇದೊಂದು ದೊಡ್ಡ ಚುನಾವಣೆ ಇದು ಚಾಮರಾಜನಗರ. ಸೊ ಯಾವ ಥರ ಸಿದ್ಧತೆಗಳೆಲ್ಲ ಮಾಡಬೇಕಾಗಿದೆ ಅದೆಲ್ಲ ಕೂತ್ಕೊಂಡು ಎಲ್ಲ ಸ್ವಲ್ಪ ಚರ್ಚೆ ಮಾಡಬೇಕಾಗಿದೆ. ಅದಕ್ಕೆ ಇದಾದಮೇಲೆ ನಾವು ಪಾರ್ಟಿ ಆಫೀಸಲ್ಲಿ ಹೋಗಿ ಸಂತೋಷ್ ಜಿ ಅವ್ರನ್ನೂ ಕೂಡ ಭೇಟಿ ಮಾಡಿದ್ವಿ. ಸೊ ಅಧಿಕೃತವಾಗಿ ಈಗ ನಾಳೆ ನಾಳಿದ್ರಲ್ಲಿ ಇದು ಹೊರಬರೋಂಥದ್ದಿದೆ. ಸೊ ಆ ಸಾಧ್ಯತೆ ಇರೋದ್ರಿಂದ ಈಗ ನಾವಲ್ಲಿ ಹೋಗ್ಬಿಟ್ಟೇನು ಹೊಸ್ದಾಗೇನು ತೋರಿಸ್ಬೇಕಾಗಿಲ್ಲ. ಆ ಕಡೆ ನನ್ನ ಕ್ಷೇತ್ರದಲ್ಲಿ ಇವಾಗ ನಾನು 8 ತಿಂಗಳು ಸತತವಾಗಿ ಓಡಾಡ್ಕೊಂಡು ಜನಗಳ ಜೊತೆ ಸಂಪರ್ಕದಲ್ಲಿ ಇಟ್ಕೊಂಡಿದ್ದೀನಿ. ಪ್ರಸಾದ್ ಸಾಹೇಬ್ರವ್ರು 40 ವರ್ಷದಿಂದ ಇದು ಚಾಮರಾಜನಗರ ಏನು ಎಲ್ಲ ಹಿಂದೆ ಮುಂದೆ ಎಲ್ಲ ಗೊತ್ತಿರೋದ್ರಿಂದ ನಾವೇನು ಅವ್ರಿಗೆ ಘೋಷಣೆ ಮಾಡಿ ಈ ಥರ ಅಭ್ಯರ್ಥಿ ಅಂತ ಹೇಳಬೇಕಾಗಿಲ್ಲ. ಜನಗಳು ಕಾಯ್ತಾ ಇದ್ದಾರೆ, ಇದನ್ನು ಭಾಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಇದು ನೋಡೋಣ ಇದು ಯಾವ ಥರ ನಡೆಯುತ್ತೆ ಅಂತ. ಹಾಲಿ ಸಂಸದ ಧ್ರುವನಾರಾಯಣ ಅವರ ಮೈನಸ್ಗಳು BJPಗೆ ವರದಾನ ಆಗುತ್ತಾ ಈಗ ಅಂತ ನೀವು ಕಂಡಂಗೆ 8 ತಿಂಗಳಿಂದ ಅವ್ರು ನಿಮ್ಮ ಸಂಸದರು ಏನು ಮೈನಸ್ ಇದೆ ಅಂತ ಅನಿಸ್ತಿದೆ? ಮೈನಸ್ ಧ್ರುವನಾರಾಯಣ ಅವ್ರದ್ದು ನೋಡಿ, ಧ್ರುವನಾರಾಯಣ ಇವಾಗ ದ್ರೋಹ ನಾರಾಯಣ ಆಗೋಗ್ಬಿಟ್ಟಿದ್ದಾರೆ. ದ್ರೋಹ ಅವರು ಇವಾಗ ನಾನು ನರೇಂದ್ರ ಮೋದಿಜಿ ಅವರು ಏನೇನು ಕೆಲಸ ಕಾರ್ಯಗಳು ಮಾಡಿದ್ದಾರೆ ನಾನು ಜನಗಳ ಮುಂದೆ ಎತ್ಕೊಂಡು ಹೋದರೆ ಅವ್ರು ಕಾಂಗ್ರೆಸ್ಸಲ್ಲಿ ಏನಿದೆ ಅಂತ ಅವ್ರದೇ ಸ್ವಲ್ಪ ಹುಡುಕಾಡ್ಬೇಕಾಗತ್ತೆ. ಆ ಥರ ಪರಿಸ್ಥಿತಿ ಇದೆ ಅದರಲ್ಲಿ. ನಾನು ಹಾಗಾಗಿ ವಿಚಾರ ತೊಗೊಳಕ್ಕೆ ಹೋಗಲ್ಲ, ಧ್ರುವನಾರಾಯಣ ವಿಚಾರಕ್ಕೆ ಮಾತ್ರ ಸೀಮಿತವಾಗಿ ಇಟ್ಕೊಂತೀನಿ. ನೀವು ಧ್ರುವನಾರಾಯಣ ಅವರೇ, ಇದೇ ನೀವು ದೇವ್ರದ ಹಿಂಡ್ರು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ ನನಗೆ. ನಿಮ್ಮ ಹೆಂಡತಿ ಮಕ್ಕಳ ಮೇಲೆ ಆಣೆ ಮಾಡಿ ಹೇಳ್ಬಿಡಿ. ನೀವು ಒಂದು ಸತಿ ಒಂದು ಹೋಟೆಲ್ಗೆ ಗೆದ್ದ ಮೇಲೆ ಸಂತೆ ಮಾರಳಿಯಲ್ಲಿ ಸಾಹೇಬ್ರ ಹತ್ರ ಬಂದ್ಬಿಟ್ಟು ಏನು ಕೇಳಿದ್ರಿ? ಅವತ್ತು ARK ಅವರು ಒಂದು ಮಾತು ಹೇಳಿಕೆ ಸರ್, ನೀವು ಅವತ್ತು ಚುನಾವಣೆಗೆ ಬರಲಿಲ್ಲ ಕ್ಯಾಂಪೇನ್ ಮಾಡೋಕ್ಕೆ, ಆ ಒಂದು ಹೋಟೆಲ್ ನಾನು ಗೆದ್ದುಬಿಟ್ಟೆ ಅಂತಂದರು. 2ನೇ ಬಾರಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಸಾಹೇಬ್ರಿಗೆ ಅಷ್ಟು ಒತ್ತಡ ಇತ್ತು ಕೊಳ್ಳೆಗಾಲದಲ್ಲಿ ನಿಂತ್ಕೊಬೇಕು ಅಂತ. ಆದರೆ ಕಾಲು ಕಟ್ಕೊಂಡಿದ್ಯಾರಪ್ಪ ಅವತ್ತು ಧ್ರುವನಾರಾಯಣ, ಇದೇ ಧ್ರುವನಾರಾಯಣ ಬಂದು ಕಾಲು ಕಟ್ಕೊಂಡು ನನ್ನ ನಂಜನಗೂಡಾಗಲ್ಲ, ನನಗೆ ಕೊಳ್ಳೆಗಾಲ ಬಿಟ್ಕೊಡಿ ಅಂತ ಹೇಳಿದ್ರು. ಅವತ್ತು ಶ್ರೀನಿವಾಸ ಪ್ರಸಾದ್ ಅವರು ಕೊಳ್ಳೆಗಾಲ ಬಿಟ್ಟುಕೊಟ್ರು. ಅದಾದಮೇಲೆ ಇವತ್ತು ಮೊನ್ನೆ ಒಂದು ಸ್ಟೇಟ್ಮೆಂಟ್ ನೋಡಿದೆ ಧ್ರುವನಾರಾಯಣ ಅವ್ರದ್ದು, ಏನು ಅವ್ರಿಗೆ ಶ್ರೀನಿವಾಸ ಪ್ರಸಾದ್ ಅವ್ರ ಮಾತಿಗೇನು ಕಿಮ್ಮತ್ತಿಲ್ಲ ಅಂತ ಆ ಥರ ಹೇಳಿಕೆಗಳು ಕೊಟ್ಟಿದ್ದಾರೆ. ಇದೇ ಶ್ರೀನಿವಾಸ ಪ್ರಸಾದ್ ಅವರು ಅವಾಗ ಸಿದ್ದರಾಮಯ್ಯನವರಲ್ಲಿ ಹೋಗಿ ಶಿವಣ್ಣಂದವ್ರದ್ದು ಟಿಕೆಟ್ ಆಗೋಗಿತ್ತು ಚಾಮರಾಜನಗರದಲ್ಲಿ, ಅದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಯಾರ ಕೈಯಲ್ಲೂ ಆಗಿರಲಿಲ್ಲ. ಇವರು ಹೋಗಿ ಸೋನಿಯಾ ಗಾಂಧಿ ಅವ್ರಿಗೆ ಹೇಳಿ ಆಸ್ಕರ್ ಫರ್ನಾಂಡಿಸ್ಗೆ ಹೇಳಿ ಒಪ್ಪಿಸ್ಕೊಂಬಂದರು. ಅವತ್ತು ಶ್ರೀನಿವಾಸ ಪ್ರಸಾದ್ ಅವ್ರ ಮಾತು ಕಿಮ್ಮತ್ತಿರಲಿಲ್ವೇ? ನೀನು ಈಗ ಮತ್ತೆ ಚುನಾವಣೆ ಸಂದರ್ಭದಲ್ಲಿ 4 ಜನ ಸಚಿವರಿದ್ದರು, ಆಗ ನಮ್ದೆಲ್ಲ ಬೆಂಬಲ ಇತ್ತು, ಅವಾಗ ಧ್ರುವನಾರಾಯಣ ಅವ್ರು ಗೆದ್ದಿದ್ದಾರೆ. ನಾನು ಕೇಳ್ತಾ ಇರೋದು ಇವಾಗ ಧ್ರುವನಾರಾಯಣದು ವೈಯಕ್ತಿಕವಾಗಿ ಏನು ಶಕ್ತಿ ಇದೆ ಇಲ್ಲಿ? ಈಸ್ ನಾಟ್ ಅ ಲೀಡರ್, ಈಸ್ ಅ ಮ್ಯಾನಿಪ್ಯುಲೇಟರ್, ಈಸ್ ಅ ನಂಬರ್ 1 ಮ್ಯಾನಿಪ್ಯುಲೇಟರ್. ಸಿದ್ದರಾಮಯ್ಯನವರು ಮತ್ತು ಶ್ರೀನಿವಾಸ ಪ್ರಸಾದ್ ಅವ್ರ ಸಂಬಂಧ ಹಾಳು ಮಾಡೋಕ್ಕೆ ಯಾರಾದ್ರು ಕಾರಣ ಇದ್ದರೆ ಅದು ಧ್ರುವನಾರಾಯಣ ಅವರು. ಇದನ್ನು ಬೇಕಾದ್ರೆ ನಾನು ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಬಹಿರಂಗವಾಗಿ ಹೇಳ್ಬೋದು ಇದನ್ನು ನಾನು. ಸರ್, ಕಡೆಯದಾಗಿ JDS ಈ ಸತಿ ಚಾಮರಾಜನಗರ ಕಂಟೆಸ್ಟ್ ಮಾಡಲ್ಲ. ಸೊ ಧ್ರುವನಾರಾಯಣ ದೋಸ್ತಿ ಪಕ್ಷದ ಅಭ್ಯರ್ಥಿ, ಅವ್ರನ್ನ ಎದುರಿಸ್ಬೇಕಾದ್ರೆ ಏನೋ ಪ್ಲ್ಯಾನ್ಸ್ ಇವಾಗ BJP ಮಾಡ್ಕೋಬೇಕು? ಈಗ ಪ್ಲ್ಯಾನ್ಸ್ ಅಂಥದ್ದೇನಿಲ್ಲ JDS. ನಾನು ಮೊನ್ನೆನೂ ಕೂಡ ಅದೊಂದು ಸತಿ ನಮ್ಮ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೆ, ಈಗ JDS ಅವ್ರ ಅಭ್ಯರ್ಥಿ ನಿಲ್ಲಿಸ್ತಾರೋ ಇಲ್ಲವೋ ಅಂತ ಕೇಳಿದ್ದೆ. ಆಗ ನಾನು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೆ, ಈಗ ಒಂದು ಪಕ್ಷ ಅಂದಮೇಲೆ ಅಭ್ಯರ್ಥಿ ಹಾಕ್ಲೇಬೇಕಾಗುತ್ತೆ. ನೀವು ಯಾವ್ಯಾವ ಪಕ್ಷದಲ್ಲಿ ಒಂದು ಸತಿ ನೀವು ಅಭ್ಯರ್ಥಿ ಆಗೋಲ್ಲ, ನೀವು ಆ ನೆಲ ಕಚ್ಕೊಂಬಿಡತ್ತೆ ಆ ಪಕ್ಷದಲ್ಲಿ. ಇವತ್ತು JDS ಗೆದ್ದಿರೋಂಥದ್ದು ಇವಾಗ TNRSIPuraದಲ್ಲಿರ್ಬೋದು, ಮತ್ತು ಇನ್ನೊಂದು ಮೈಸೂರು ಭಾಗದಲ್ಲಿದೆ. ಇಲ್ಲಿ ನಾನೇ ಚಾಮರಾಜನಗರದಲ್ಲಿ ಒಂದೇ ಒಂದು ಗೆದ್ದಿರೋದವರು. ಹಾಗಾಗಿ ಅವರು ಕಾಂಗ್ರೆಸ್ ಜೊತೆ ದೋಸ್ತಿ ಮಾಡೋಕ್ಕಿಂತ ಹೆಚ್ಚಾಗಿ ನೀವು ಹಿಂಗೆ ತಿಳ್ಕೊಳ್ಳಿ, ಧ್ರುವನಾರಾಯಣ್ದು ಎಷ್ಟು ಆ್ಯಂಟಿ ಇನ್ಕಂಬೆನ್ಸಿ ಇದೆ, ಅವ್ರು ಎಷ್ಟು ಜನ ನಮ್ಮ ಕೈ ಹಿಡಿತಾರೆ ಅಂತ ಅದನ್ನು ಯೋಚನೆ ಮಾಡಿ ಅದನ್ನು.